श्री महागणपतये नमः, श्री गुरुभ्यो नमः, हरि ओम। वार भविष्य कार्यक्रम के निमगेल्ल हार्दिक स्वागत। 12 नवंबर 2023 इंद 18 नवंबर 2023 र वार भविष्य कार्यक्रम। ಈ ವಾರ 12ನೇ ತಾರೀಕು ದೀಪಾವಳಿ ಹಬ್ಬ ಇದೆ. ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ದೀಪಾವಳಿಯ ದಿನ ಯಾವ ಸಮಯದಲ್ಲಿ ನೀವು ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ ಅನ್ನುವಂಥ ಸಮಯನೂ ಕೂಡ ನಾನು ತಿಳಿಸ್ಕೊಡ್ತೀನಿ ಈ ವಾರದಲ್ಲಿ. ಯಾಕೆಂದರೆ ಈ ವಾರ ನರಕ ಚತುರ್ದಶಿ, ದೀಪಾವಳಿ, ಗೋವರ್ಧನವನ್ನು ಎತ್ತಿದಂತಹ ಶ್ರೀಕೃಷ್ಣ, ಕೃಷ್ಣನ ಮಂದಿರಗಳಲ್ಲೆಲ್ಲ ಬಹಳ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತೆ. ಭಾಯಿದೂಜ್ ಅಂತೇಳಿ ಅಣ್ಣ ತಮ್ಮಂದಿರಗಳನ್ನು ಸೇರಿಸುವಂಥದ್ದು, ಪ್ರೀತಿಸುವಂತಹ ಅತ್ಯಂತ ಶುಭ ದಿನಗಳು ಈ ಸಮಯದಲ್ಲಿ ನಡೀತಾ ಇದೆ. ನಾನು ದೀಪಾವಳಿಯದೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಯಾವ ರಾಶಿಯವರಿಗೆ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ, ಏನು ಪರಿಹಾರ ಮಾಡ್ಕೋಬೇಕು ಅಂತ ಎಲ್ಲ ವಿಚಾರಗಳು ಕೂಡ ವಾರ ಭವಿಷ್ಯದಲ್ಲೇ ತಿಳಿಸೋಕ್ಕಾಗಲ್ಲ. ಅದಕ್ಕೆ ದೀಪಾವಳಿ ಭವಿಷ್ಯ ಸಪ್ರೇಟ್ ಇದೆ. ಯಾರ ಆಸಕ್ತಿ ಇದೆ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಈ ವಾರ ಚಂದ್ರ ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಾನು ಯಾವಾಗಲೂ ಕೂಡ ಹೇಳ್ತೀನಿ, ನಿಮಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ಚಂದ್ರ ಭಾಳ ಫಾಸ್ಟಾಗಿ ಮೂವ್ ಆಗ್ತಾನೆ. ಚಂದ್ರನ ಸಂಚಾರದ ಆಧಾರದ ಮೇಲೆ ಮತ್ತು ಬೇರೆ ಗ್ರಹಗಳ ಸಂಚಾರ ನೋಡಿ, ಇದೇ ವಾರದಲ್ಲಿ 16ನೇ ತಾರೀಕು ನವಂಬರ್ 2023 ಮಂಗಳ ಕೂಡ ರಾಶಿ ಪರಿವರ್ತನೆ. ತನ್ನ ಸ್ವಕ್ಷೇತ್ರಕ್ಕೆ ತುಲಾರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ. ಸೂರ್ಯ ತನ್ನ ನೀಚತ್ವವನ್ನು ಕಳ್ಕೊಂಡ್ಬಿಡ್ತಾನೆ. 17ನೇ ತಾರೀಕು ನವಂಬರ್ 2023 ಸೂರ್ಯ ಜಲರಾಶಿ ಅಂದರೆ ಥಂಡಿ ಜಾಸ್ತಿ ಆಗುತ್ತೆ, ಚಳಿ ಜಾಸ್ತಿ ಆಗುತ್ತೆ. ತುಲಾರಾಶಿಯಿಂದ ವೃಷಿಕ ರಾಶಿಗೆ 17ನೇ ತಾರೀಕು ನವಂಬರ್ 2023 ಸೂರ್ಯನೂ ಕೂಡ ರಾಶಿ ಪರಿವರ್ತನೆ ಆಗ್ತಾನೆ, ತನ್ನ ನೀಚತ್ವವನ್ನು ಕಳ್ಕೊತಾನೆ. ಇದೆಲ್ಲ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಗುರುಜಿ ನನ್ನ ಜಾತಕ ಇಲ್ಲ, ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನುವಂಥವ್ರು ಮುಖ ಸಾಮುದ್ರಿಕ ಶಾಸ್ತ್ರ, ಅದನ್ನು ಫೇಸ್ ರೀಡಿಂಗ್ ಅಂತ ಇಂಗ್ಲೀಷಲ್ಲಿ ಕರೀಲಾಗುತ್ತೆ. ಮುಖ ನೋಡಿ ಹೇಳುವಂತಹ ಭವಿಷ್ಯ, ಕೈಯಲ್ಲಿರುವಂತಹ ರೇಖೆಗಳನ್ನು ನೋಡಿ ಹೇಳುವಂತಹ ಭವಿಷ್ಯಕ್ಕೆ ಹಸ್ತ ಸಾಮುದ್ರಿಕ, ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತಾರೆ. ನಮ್ಮ ಭಾರತ ವೇದದ ಅಂಗ ಜ್ಯೋತಿಷ್ಯ ಶಾಸ್ತ್ರ. ಅದಕ್ಕೆ ನಮ್ಮ ಭಾರತದಲ್ಲಿ ಉದ್ಭವ ಆಗಿರುವಂತಹ ಪಾಮಿಸ್ಟ್ರಿ ಹಸ್ತ ಸಾಮುದ್ರಿಕವನ್ನು ವಿದೇಶಿಯರು ಅತಿ ಹೆಚ್ಚು ರಿಸರ್ಚ್ ಮಾಡ್ತಾ ಇದ್ದಾರೆ. ನಾವು ಕೂಡ ಹೆಚ್ಚು ರಿಸರ್ಚ್ ಮಾಡಬೇಕು, ಯಾಕೆಂದರೆ ಅದರಲ್ಲಿ ಅತ್ಯಂತ ವಿಶೇಷವಾದಂತಹ ಫಲಗಳು. ಈ ತಂಬು ನೋಡಿದ ತಕ್ಷಣ ಅನೇಕ ಭವಿಷ್ಯವನ್ನು ನಾವು ನುಡಿಬೋದು. ಹೇಗೆ ನಮ್ಮ ಜಾತಕದಲ್ಲಿ ಲಗ್ನವನ್ನು ಕನ್ಸಿಡರ್ ಮಾಡ್ತೀವಿ, ಹಾಗೆ ಈ ಹೆಬ್ಬೆರಳು ನಮಗೆ ನಮ್ಮ ಶರೀರ ನಮಗೆ ಲಗ್ನವನ್ನು ತೋರಿಸುತ್ತೆ ಅನ್ನುವಂಥದ್ದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ಗೊತ್ತಾಗುತ್ತೆ. ಹಾಗಾದರೆ ನಿಮಗೆ ಲಕ್ಷ್ಮೀ ಮುಹೂರ್ತ 12ನೇ ತಾರೀಕು, ಯಾಕೆ ಏನು ದೀಪಾವಳಿ ಅಂದರೆ ಏನು ಅಂತ ನಿಮ್ಮೆಲ್ಲರಿಗೂ ಪ್ರಶ್ನೆ ಇರುತ್ತೆ. ದೀಪಾವಳಿ ಅಂದರೆ ಸಂಸ್ಕೃತದಲ್ಲಿ ದೀಪದ ಮಾಲೆ, ದೀಪಗಳ ಹಬ್ಬ ದೀಪಾವಳಿ. ಎಲ್ಲ ಹಿಂದೂಗಳಿಗೂ ಕೂಡ ಇದು ಬಹಳ ವಿಶೇಷವಾದಂತಹ ಹಬ್ಬ ಆಗಿದೆ. ಬೆಳಕು, ಯಾಕೆಂದರೆ ಜೀವನದಲ್ಲಿ ನಮಗೆ ದೀಪಾವಳಿ ಅಂದರೆ ಕೆಟ್ಟ ಶಕ್ತಿಯಿಂದ ಗೆದ್ದು ಗೆಲ್ಲುವಂತಹ ಸಮಯ. ನೋಡಿ, ಸೂರ್ಯ ಚಂದ್ರ ಇಬ್ಬರೂ ಕೂಡ ಒಂದೇ ರಾಶಿಯಲ್ಲಿ ತುಲಾರಾಶಿಯಲ್ಲಿ ಒಂದಾಗುವಂತಹ ದಿನನೇ
ದೀಪಾವಳಿ ಹಬ್ಬ. ಆ ದೀಪಾವಳಿ ಹಬ್ಬ ದಿನ ನಾವು ದುಷ್ಟಶಕ್ತಿಗಳ ಮೇಲೆ ಗೆದ್ದು ನಾವು ಸುಖ ಮತ್ತೆ ಒಳ್ಳೆಯದನ್ನ ಜಯಿಸಬೇಕು ಅನ್ನುವಂಥದ್ದೇ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬವನ್ನು 5 ದಿನ ನಾವು ಆಚರಣೆ ಮಾಡ್ತೀವಿ. ಯಾಕೆ ಏನು ಅನ್ನೋದು ದೀಪಾವಳಿ ಭವಿಷ್ಯದಲ್ಲಿ ಹೇಳಿದ್ದೀನಿ ಅಂತ ನಾನು ಆಗಲೇ ಮೊದಲೇ ತಿಳಿಸ್ದೆ. ಹಾಗಾದ್ರೆ ಈಗ ವಾರ ಭವಿಷ್ಯವನ್ನು ಸ್ಟಾರ್ಟ್ ಮಾಡಿಬಿಡೋಣ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಮೇಷರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, 12ನೇ ತಾರೀಕಿಂದ 18ನೇ ತಾರೀಕು ನವೆಂಬರ್ 2023 ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಮೇಷರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ, ಯಾಕೆಂದ್ರೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಮಂಗಳ 16ನೇ ತಾರೀಕು ತನ್ನ ಸ್ವಕ್ಷೇತ್ರ ಅಷ್ಟಮ ಭಾವ ವೃಷಿಕ ರಾಶಿಗೆ ಸಂಚಾರ ಆಗ್ತಾನೆ. ನಿಮ್ಗೆ ಯಾವ ರೀತಿ ಫಲಗಳನ್ನ ಪಡೆಯುತ್ತೀರಾ ಅಂದ್ರೆ ಗುಪ್ತ ಜ್ಞಾನವನ್ನ ಪಡೆಯಕ್ಕೆ ನೀವು ತುಂಬಾ ಇಷ್ಟಪಡ್ತೀರಾ. ನಾಲೆಜ್, ನಾಲೆಜ್ ಇಸ್ ಎ ಸೋರ್ಸ್ ಆಫ್ ಇನ್ಕಮ್ ಅಲ್ವಾ ನಮಗೆ. ಅದಕ್ಕೆ ಒಳ್ಳೆ ಜ್ಞಾನ, ಯಾರ್ಯಾರು PhD ಮಾಡ್ತಾ ಇದ್ದೀರಾ, ರಿಸರ್ಚ್ ಮಾಡ್ತಾ ಇದ್ದೀರಾ, ಆ ವಿಜ್ಞಾನಿಗಳಾಗಿದ್ದೀರಾ, ಆಮೇಲೆ ಗುಪ್ತ ವಿದ್ಯೆಗಳು ತಂತ್ರ ಮಂತ್ರ ಯಂತ್ರ ವಿದ್ಯೆಗಳನ್ನ ಟ್ರೈ ಮಾಡ್ತಾ ಇದ್ದೀರಾ ಅಂತವ್ರಿಗೆಲ್ಲ ಈ ಸಮಯ ಬಹಳ ಉತ್ತಮವಾಗಿದೆ. ನಿಮಗೆ ಬಹಳ ಉತ್ತಮವಾದಂತಹ ಫಲ ಮಂಗಳ ಕೊಡ್ತಾನೆ. ಸಾಹಸವನ್ನ ಮಾಡಿ, ಖಂಡಿತವಾಗ್ಲು ನಿಮಗೆ ಫಲಾನುಫಲ ಅನ್ನೋದು ಪ್ರಾಪ್ತಿಯಾಗತ್ತೆ ಮೇಷರಾಶಿ ಜಾತಕರಿಗೆ. ಅಷ್ಟಮ ಭಾವ ಅಂದ್ರೇನೆ ಆಯುಷ್ಯನ ಭಾವ. ಅದಕ್ಕೆ ಕುಜ 8ನೇ ಮನೆ ಸಂಚಾರ ಆಗ್ಬೇಕಾದ್ರೆ ಯಾರ್ಯಾರು ವಾಹನ ಚಾಲಕರಿದ್ದೀರಿ, ಬಹಳ ಎಚ್ಚರವಾಗಿ ನೀವು ವಾಹನವನ್ನ ಡ್ರೈವ್ ಮಾಡಬೇಕು, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳಿರುತ್ತೆ ಅಥವಾ ಮೂಳೆ ಮುರಿಯುವಂತ ಸಾಧ್ಯತೆ ಇರುತ್ತೆ. ಯಾರಿಗಾದ್ರೂ ವಿವಾಹ ಜೀವನಗಳಲ್ಲಿ ಅದಕ್ಕೇನಂತಾರೆ ಡೊಮೆಸ್ಟಿಕ್ ವೈಲೆನ್ಸ್ ಆಗುವ ಸಾಧ್ಯತೆ ಇರುತ್ತೆ. ಕೆಲವರಿಗೆ ಪೊಲೀಸ್ ಕೇಸು ಈ ತರ ಎಲ್ಲ ತೊಂದರೆಗಳು ಇರುವಂತವರು ಜಾತಕವನ್ನ ತೋರಿಸಿ ಪರಿಹಾರವನ್ನ ನೀವು ಮಾಡ್ಕೋಬೇಕು. ಹಾಗಾದ್ರೆ ಮೇಷರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂತ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿಯವರಿಗೆ ವಾರದ ಮೊದಲು 3 ದಿನ ಭಾನುವಾರ ಸೋಮವಾರ ಮಂಗಳವಾರ ಅತಿ ಉತ್ತಮವಾದ ಫಲ. ಜ್ಞಾನವನ್ನ ಸಂಪಾದನೆ ಮಾಡ್ತೀರಿ, ಅನೇಕ ಕಡೆಯಿಂದ ಧನಲಾಭ ಆಗುತ್ತೆ ನಿಮಗೆ, ಉತ್ತಮ ಆಹಾರ ಮತ್ತು ವಸ್ತ್ರಗಳನ್ನ ನೀವು ಪಡಿತೀರಿ. ವಾರದ ಮೊದಲು 3 ದಿನ ಸೂಪರ್ ಆಗಿದೆ. ಇನ್ನು ವಾರದ ಕೊನೆ 4 ದಿನ ಭಾನುವಾರ ಸೋಮವಾರ ಮಂಗಳವಾರ ಬಿಟ್ರೆ ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರಲ್ಲ. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ಉಂಟಾಗುವಂಥದ್ದು, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಅಥವಾ ಅನಾರೋಗ್ಯ ಕೋಪ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಉಂಟಾಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು, ಮಕ್ಕಳ ಜೊತೆ ವಾದ ವಿವಾದಗಳು ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಮೇಷರಾಶಿ ಜಾತಕರು ವಾರದ ಕೊನೆ 4 ದಿನ ಜಾಗ್ರತೆ. ಇನ್ನು ರಾಶಿ ಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 12ನೇ ತಾರೀಕು ನವೆಂಬರಿಂದ 18ನೇ ತಾರೀಕು ನವೆಂಬರ್ 2023 ವಾರ ಭವಿಷ್ಯ ಕಾರ್ಯಕ್ರಮ. ವೃಷಭ ರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗಾದ್ರೆ ನಿಮಗೆ ಯಾವ ರೀತಿ ಫಲಾನುಫಲ ಇದೆ, ಶುಕ್ರ ಈಗ ನಿಮಗೆ ಪಂಚಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ವೃಷಭ ರಾಶಿಯವರಿಗೆ. ಆದರೆ ಕುಜ ನಿಮಗೆ 8ನೇ ಮನೆ ಅಧಿಪತಿ, ವೃಷಭ ರಾಶಿಯವರಿಗೆ ಸಪ್ತಮಾಧಿಪತಿಯಾಗಿ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ತಾ ಸೂರ್ಯನೂ ಕೂಡ ಮತ್ತೆ ಮಂಗಳನೂ ಕೂಡ ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ಸಿಟ್ಟನ್ನ ಮಾಡ್ಕೋಬೇಡಿ, ಅಸೂಯೆಯನ್ನ ಮಾಡ್ಕೋಬೇಡಿ. ಒಬ್ಬರ ಮೇಲೆ ಒಬ್ರು, ಯಾರ ಮೇಲೂ ಯಾರನ್ನು ದೌರ್ಜನ್ಯ ಮಾಡಬೇಡಿ. ಇಬ್ಬರು ಕೂಡ ಈಕ್ವಲ್ ಆಗಿ ಪ್ರೀತಿಯಿಂದ ಇದ್ರೆ ಬಹಳ ಒಳ್ಳೆಯದು, ಇಲ್ಲಾಂದ್ರೆ ವ್ಯತ್ಯಾಸಗಳಾಗುವಂಥದ್ದು ವಿವಾಹ ಜೀವನದಲ್ಲಿ. ಅಥವಾ ಕೆಲವರದು ಟೆಂಪ್ರವರಿ ಸಪರೇಷನ್ ಆಗುವ ಸಾಧ್ಯತೆ ಇರುತ್ತೆ. ಆಮೇಲೆ ಕೆಲವರು ವಿವಾಹ ಜೀವನದಲ್ಲಿ ತುಂಬಾ ಕಷ್ಟಪಡ್ತಾ ಇರ್ತೀರಾ, ತುಂಬಾ ಚೆನ್ನಾಗಿ ಒಳ್ಳೆ ಎಜುಕೇಷನ್ ಓದಿರ್ತೀರಾ, ವಿದೇಶಕ್ಕೆಲ್ಲ ಹೋಗ್ತೀರಾ, ಕೆಲಸಗಳು ಮಾಡ್ತೀರಾ, ಎಲ್ಲಾದ್ರಲ್ಲೂ ಸಫಲತೆ, ಆದರೆ ವಿವಾಹ ಜೀವನದಲ್ಲಿ ಫೇಲ್ಯೂರ್ ಆಗ್ಬಿಟ್ಟಿರ್ತೀರಾ.
ಅಂತ ಜಾತಕರು ಇಬ್ಬರದು ಕೂಡ ನಿಮ್ಮದು ಮತ್ತೆ ನಿಮ್ಮ ಯುಗಲ್ ನಿಮ್ಮ ಪತ್ನಿ ಅಥವಾ ಪತಿ ಯಾರೇ ಆಗಿರಲಿ ಇಬ್ಬರದು ಜಾತಕ ತೋರಿಸಿದಾಗ ನಿಮಗೆ ಯಾವ ಶಾಪಗಳಿದೆ ಪ್ರಾರಬ್ಧ ಕರ್ಮಗಳು ಅಂತ ನೋಡಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ನೀವು ನನಗೆ ತೋರಿಸಿದಾಗ ನಾನು ಮಾಡ್ಕೊಡೋಕ್ಕೆ ಈಸಿ ಆಗುತ್ತೆ. ಆದರೆ ವೃಷಭ ರಾಶಿ ಜಾತಕರ ಫಲಾನುಫಲ ಹೇಗಿದೆ, ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರ ವೃಷಭ ರಾಶಿಯವರಿಗೆ ವಾರದ ಮೊದಲು 5 ದಿನ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶತ್ರುಗಳನ್ನು ಸೋಲಿಸ್ತೀರಿ, ವ್ಯಾಧಿಗಳು ನಿವಾರಣೆ ಆಗುತ್ತೆ, ಸಂತೋಷ ಅನ್ನೋದು ಉಕ್ಕುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತೆ, ಫಲದಾಯಕ ಪ್ರಯಾಣಗಳನ್ನು ನೀವು ವೃಷಭ ರಾಶಿಯವರು ಮಾಡ್ತೀರಾ. ಇನ್ನು ವಾರದ ಕೊನೆ 2 ದಿನಗಳು ಶುಕ್ರವಾರ ಶನಿವಾರ ಸಮಯ ಚೆನ್ನಾಗಿರಲ್ಲ, ಪತ್ನಿಯ ಜೊತೆ ವಿವಾದ ಉಂಟಾಗುವಂಥದ್ದು ಅಥವಾ ಪತಿಯ ಜೊತೆ ವಿವಾದ ಉಂಟಾಗುವುದು ಸ್ತ್ರೀ ಜಾತಕರಿಗೆ ಕಷ್ಟಗಳು, ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗಿ ಅಜೀರ್ಣ ಆಗುವಂಥದ್ದು, ಆತಂಕ ಹೆಚ್ಚಾಗುವಂಥದ್ದು, ಆಕಸ್ಮಿಕವಾಗಿ ವಿಪತ್ತುಗಳು ಬರುವ ಸಾಧ್ಯತೆ ಇದೆ. ಅದಕ್ಕೆ ವಾರದ ಕೊನೆ 2 ದಿನ ವೃಷಭ ರಾಶಿಯವರು ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 12ನೇ ತಾರೀಕು ದೀಪಾವಳಿಯಿಂದ 18ನೇ ತಾರೀಕು ಭಾನುವಾರದಿಂದ ಶನಿವಾರದವರೆಗೂ ನವೆಂಬರ್ 2023 ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮಿಥುನ ರಾಶಿಯವರಿಗೆ ಹಾರ್ದಿಕ ಸ್ವಾಗತ. ಹಾಗಾದರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ನಾನೀಗ ತಿಳಿಸ್ತೀನಿ. ಮಿಥುನ ರಾಶಿಯವರಿಗೆ ವಾರದ ಮೊದಲು 3 ದಿನ ಭಾನುವಾರ ಸೋಮವಾರ ಮಂಗಳವಾರ ವ್ಯರ್ಥ ಖರ್ಚುಗಳು. ಆಮೇಲೆ ಮಿಥುನ ರಾಶಿಯವರಿಗೆ ಗ್ರಹಗಳ ಗೋಚಾರ ಫಲ ಹೇಗಿದೆ ಅಂದಾಗ ನೋಡಿ, 6ನೇ ಮನೆಯಲ್ಲಿ ಮಂಗಳ ಮತ್ತು ಬುಧ ಸಂಚಾರ ಆಗೋದ್ರಿಂದ ಶತ್ರುಗಳ ಮೇಲೆ ನಿಮಗೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಈ ವಾರ ಈಡೇರುತ್ತೆ, ಜಯ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸರ್ಕಾರದ ಯಾವುದಾದ್ರು ಕೆಲಸಗಳು ಪೆಂಡಿಂಗ್ ಆಗಿದ್ರೆ ಒಳ್ಳೇದಾಗುತ್ತೆ. ರಾಜಕಾರಣಿಗಳು ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಉತ್ತಮವಾದ ಸಮಯ. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 3 ದಿನ ಮಾತ್ರ ಟೈಮ್ ಚೆನ್ನಾಗಿರಲ್ಲ, ವ್ಯರ್ಥ ಖರ್ಚುಗಳಾಗೋದು, ಅಜೀರ್ಣ ಆಗೋದು, ಗ್ಯಾಸ್ಟ್ರಿಕ್ ಇಂದನೇ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಎಚ್ಚರ, ಮಕ್ಕಳಿಗೆ ಅನಾರೋಗ್ಯ ಉಂಟಾದರೆ ಪರ್ಸನಲ್ ಲೈಫ್ ಕೆಟ್ಟೋದಾಗ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ, ಕೆಲವರಿಗೆ ಅಪಮಾನ ಆಗುವ ಸಾಧ್ಯತೆ ಇರುತ್ತೆ. ಆದರೆ ವಾರದ ಕೊನೆ 4 ದಿವಸ ಭಾನುವಾರ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ತುಂಬ ಉತ್ತಮವಾಗಿದೆ. ಗೃಹದಲ್ಲಿ ಶಾಂತಿ, ನೇಮ್ ಆ್ಯಂಡ್ ಫೇಮ್, ಹೆಸರು ಖ್ಯಾತಿ, ರಾಜಕಾರಣಿಗಳು ಸೆಲೆಬ್ರಿಟಿಗಳಿಗೆ ಬಹಳ ಮುಖ್ಯ, ಹೆಸರು ಖ್ಯಾತಿಯಾಗುವಂಥದ್ದು, ವೃತ್ತಿಯಲ್ಲಿ ಲಾಭ ಉಂಟಾಗುವಂಥದ್ದು, ನಿಮಗೆ ಗೌರವ ಸನ್ಮಾನಗಳು ಉಂಟಾಗೋದು, ವಾಣಿಜ್ಯ ವ್ಯಾಪಾರಗಳು ಅಂದರೆ ನಿಮಗೆಲ್ಲ ಗೊತ್ತಲ್ಲ, ಮಾಲ್ಗಳು ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳು ವಾಣಿಜ್ಯ ವ್ಯಾಪಾರಗಳು ಯಾವುದು ಬರುತ್ತೋ ಅದೆಲ್ಲ ವ್ಯಾಪಾರಗಳಲ್ಲಿ ಹೆಚ್ಚು ಲಾಭವನ್ನು ಮಿಥುನ ರಾಶಿಯವರು ಮಾಡ್ತೀರಾ ಈ ವಾರದ ಕೊನೆ 4 ದಿನ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 12ನೇ ತಾರೀಕು ನವೆಂಬರಿಂದ 18ನೇ ತಾರೀಕು ನವೆಂಬರ್ 2023 ಕರ್ಕಾಟಕ ರಾಶಿ ಭವಿಷ್ಯ. ಆದರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಈ ವಾರ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಕಟಕ ರಾಶಿಯವರಿಗೆ ಮಂಗಳ ಗ್ರಹ ಎಷ್ಟೇ ಮನೆ ಅಧಿಪತಿ, ನಿಮಗೆ 10ನೇ ಮನೆ ಅಧಿಪತಿ ಮತ್ತೆ ಪಂಚಮಾಧಿಪತಿ ಪಂಚಮದಲ್ಲೇ ಸಂಚಾರ, ಧನಾಧಿಪತಿ ಕೂಡ ಸೂರ್ಯ ಪಂಚಮದಲ್ಲಿ ಸಂಚಾರ. ನಿಮ್ಮ ವಿದ್ಯೆ, ನಿಮ್ಮ ಬುದ್ಧಿ, ನಿಮ್ಮ ಜ್ಞಾನದಿಂದ ಧನಲಾಭ ಅನ್ನೋದು ನಿಮಗೆ ಉಂಟಾಗತ್ತೆ. ಧೈರ್ಯ ಸ್ಥೈರ್ಯದಿಂದ ಹಣವನ್ನು ಸಂಪಾದನೆ ಮಾಡ್ತೀರಿ. ನಿಮಗೆ ಪ್ರೀತಿ ಪ್ರೇಮ ಮಾಡುವ ಪಡುವಂತಹ ಯಾವುದಾದರೂ ವ್ಯಕ್ತಿ ಈ ಸಮಯದಲ್ಲಿ ನಿಮಗೆ ಪ್ರೀತಿಯಲ್ಲಿ ಸಿಕ್ಕಿದ್ರೆ ಅಂತಹವರ ನಿಮ್ಮ ಪ್ರೀತಿ ಅನ್ನೋದು ತುಂಬ ಸಮಯದವರೆಗೂ ಆ ಪ್ರೀತಿ ಅನ್ನೋದು ನಡ್ಕೊಂಡು ಹೋಗುತ್ತೆ. ಆದರೆ ಕಟಕ ರಾಶಿಯವರಿಗೆ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು 5 ದಿನ ಅಷ್ಟೊಂದು ಟೈಮ್ ಚೆನ್ನಾಗಿರಲ್ಲ, ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಏನೋ ಒಂಥರ ಮಾನಸಿಕವಾಗಿ ನೆಮ್ಮದಿ ಇರಲ್ಲ, ಮಾನಸಿಕ ಹಿಂಸೆ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು, ಮಲಗದ್ರೆ ನಿದ್ದೆ ಬರಲ್ಲ, ನಿದ್ರಾಭಂಗ, ಸ್ಥಿರವಿರಲ್ಲ, ಧನ ನಷ್ಟ ಆಗೋದು, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು,
ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆ ಇದೆ. ಆದರೆ ವಾರದ ಕೊನೆ ಎರಡು ದಿನ ಶುಕ್ರವಾರ ಶನಿವಾರ ತುಂಬ ಟೆನ್ಷನ್ ಆಗಿದೆ. ಗೃಹದಲ್ಲಿ ಶಾಂತಿ, ನೆಮ್ಮದಿ, ಧನಲಾಭ, ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಶುಕ್ರವಾರ ಶನಿವಾರ ಉಂಟಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 12ನೇ ತಾರೀಕಿಂದ 18ನೇ ತಾರೀಕು ನವಂಬರ್ 2023ರ ಭವಿಷ್ಯ. ಹಾಗಾದರೆ ಸಿಂಹ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಸೂರ್ಯ ನೀಚತ್ವದಿಂದ 4ನೇ ಮನೆಗೆ ಸಂಚಾರ ಆಗ್ತಾನೆ. ಮಂಗಳ ಕೂಡ 4ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ಕೂಡ ತಿಳಿಸ್ತೀನಿ. ಸಿಂಹ ರಾಶಿಯವರು ಮನೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಬಾಡಿಗೆಗಳು ಮನೆ ಕೊಟ್ಟಿರೋರು ಕೂಡ ಜಾಗೃತರಾಗಿರಬೇಕು. ಜಗಳಗಳಾಗ್ಬೋದು, ಕಲಹ ಆಗ್ಬೋದು, ಮನೆಯಲ್ಲಿ ಶಾಂತಿ ಇಲ್ದಂಗೆ ಆಗ್ಬೋದು. ಕೆಲವರಿಗೆ ಮನೆಗೆ ಬರೋಕ್ಕೆ ಇಷ್ಟ ಆಗಿರಲ್ಲ, ಆಫೀಸಲ್ಲೇ ಕೆಲಸ ಮಾಡೋಣ ಅನಿಸ್ತಾ ಇರುತ್ತೆ. ಅಷ್ಟು ಮಾನಸಿಕವಾಗಿ ಮನಸ್ಸಿನಲ್ಲಿ ಮನೆಗೆ ಬಂದರೆ ಸಾಕು ಅಶಾಂತಿ. ಕೆಲವು ರಾತ್ರಿ ಲೇಟಾಗಿ ಬರೋದು, ಪತಿ ಪತ್ನಿಯ ಜಗಳ ಇಷ್ಟೊಂದು ಜೋರಾಗಿರುತ್ತೆ, ತಡೆಯೋಕ್ಕಾಗ್ತಿರಲ್ಲ ಅಂತವರು ಕೂಡ ಸಫರ್ ಆಗ್ತಾ ಇರ್ತೀರಾ. ಎಲ್ಲೋ ವಿದೇಶದಲ್ಲಿ ಇರ್ತೀರಾ, ಹೇಳ್ಕೊಳೋಕೆ ಯಾರೂ ಇರಲ್ಲ. ವಿವಾಹ ಜೀವನದಲ್ಲಿ ಅಷ್ಟೊಂದೆಲ್ಲ ತೊಂದರೆಗಳು ಅನುಭವಿಸ್ತಾ ಇರುವಂಥವ್ರು ಜಾತಕವನ್ನು ತೋರಿಸಿ ಪರಿಹಾರಗಳನ್ನ ನೀವು ಮಾಡ್ಕೋಬೋದು. ಎಲ್ಲದಕ್ಕೂ ಕೂಡ ರೆಮಿಡಿ, ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗಾದರೆ ಸಿಂಹರಾಶಿಯವರಿಗೆ ವಾರದ ಮೊದಲು 3 ದಿನ ಸೂಪರ್ ಆಗಿರ್ತೀರಾ. ಭಾನುವಾರ, ಸೋಮವಾರ, ಮಂಗಳವಾರ ಧೈರ್ಯ ಹೆಚ್ಚಾಗುತ್ತೆ, ಸ್ನೇಹಿತರಿಂದ ಸಹಾಯ ಆಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಇನ್ನು ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ. ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಜಾಗ್ರತೆ. ವಾಹನಗಳಿದ್ರೆ ಏನಾದ್ರು ತೊಂದರೆ ಆಗ್ಬೋದು, ಸ್ಟಾರ್ಟ್ ಆಗದೆ ಇರೋದು, ಎಲ್ಲೋ ನಿಂತೋಗ್ಬಿಡೋದು, ನೀವೆಷ್ಟೇ ಕಿಕ್ ಕೊಡಿದ್ರು ಸ್ಟಾರ್ಟ್ ಆಗಲ್ಲ. ಇವಾಗೆಲ್ಲ ಕೈಯಲ್ಲೇ ಆನ್ ಮಾಡ್ತೀರಾ, ಅದರಲ್ಲೂ ಸ್ಟಾರ್ಟ್ ಆಗದೆ ಇರ್ಬೋದು, ಬೇಸರ ಆಗ್ಬೋದು, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುವ ಸಾಧ್ಯತೆಗಳಿರುತ್ತೆ, ಎಚ್ಚರ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಕನ್ಯಾ ರಾಶಿ ಜಾತಕರಿಗೆ ಬುಧ ಕೂಡ 3ನೇ ಮನೆಯಲ್ಲಿ ಸಂಚಾರ, ಶುಕ್ರ ನಿಮ್ಮ ರಾಶಿಯಲ್ಲೇ ಸಂಚಾರ, ದ್ವಿತೀಯಾಧಿಪತಿಯಾದಂಥ ಶುಕ್ರ ಬುಧನ ಮನೆಯಲ್ಲಿ ಸಂಚಾರ. ಹಾಗಾದರೆ ಈ ವಾರ ನಿಮಗೆ ಧೈರ್ಯ, ಸ್ಥೈರ್ಯ, ವಿಜಯ ಎಲ್ಲ, ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಬೇಕು, ವಿಜಯ ಬೇಕು, ಗೆಲುವು ಬೇಕು ಅಲ್ವಾ. ಅವಾಗಲೇ ನಾವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ, ಇವೆಲ್ಲ ಪ್ರಾಪ್ತಿಯಾಗುತ್ತೆ. ನಿಮಗೆ ಕೀರ್ತಿನೂ ಕೂಡ ಪ್ರಾಪ್ತಿಯಾಗುತ್ತೆ. ನೀವು ಅನ್ಕೊಂಡಂತೆ ಎಲ್ಲ ಕೆಲಸಗಳು ಪ್ರಾಪ್ತಿಯಾಗುತ್ತೆ, ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 3 ದಿನ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ ಗೌರವ ನಷ್ಟ ಆಗುವಂಥದ್ದು. ಯಾರ ಜೊತೆಗೂ ವಿವಾದ ಮಾಡ್ಕೋಬೇಡಿ. ನೀವು ಹೇಳೋದು ಸರಿ ಇರ್ಬೋದು, ಅವರಿಗೆ ಅರ್ಥ ಆಗ್ತಿರಲ್ಲ, ಆಗ ವಾಗ್ವಾದಗಳಾಗುತ್ತೆ. ವಾಗ್ವಾದ ಮಾತಿಗೆ ಮಾತು ಬೆಳೆದಾಗ ಕಲಹಗಳಾಗ್ಬೋದು, ಕಣ್ಣುಗಳ ತೊಂದರೆ ಉಂಟಾಗುವಂಥದ್ದು, ಧನ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ ನಿಮಗೆ ಜಯ ಪ್ರಾಪ್ತಿ, ಧನ ಪ್ರಾಪ್ತಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಉತ್ತಮವಾದ ಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಾರದ ಮತ್ತೆ ಕೊನೆ 2 ದಿನ ಟೈಮ್ ಚೆನ್ನಾಗಿರಲ್ಲ, ಶುಕ್ರವಾರ, ಶನಿವಾರ. ಈ ವಾರ ಮಿಶ್ರಫಲ, ಮಾನಸಿಕ ಹಿಂಸೆ, ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ, ಅದಕ್ಕೆ ಸ್ವಲ್ಪ ಲೈಟಾಗಿರೋ ಆಹಾರವನ್ನು ತಿನ್ನಿ, ಜಾಸ್ತಿ ಮಸಾಲೆ ಆಹಾರವನ್ನು ತಿನ್ನಕ್ಕೆ ಹೋಗ್ಬಿಡಿ. ನಿದ್ರಾಭಂಗ ಫೋನ್ ಜೊತೆಗಿಟ್ಕೋಬೇಡಿ. ಯಾರಾದರೂ ಕಾಲ್ ಮಾಡಿ ಅವ್ರ ಮನಸ್ಸಲ್ಲಿರುವಂಥ ಎಲ್ಲ ಉಡಾನ ನಿಮ್ಮ ತಲೆಯಲ್ಲಿ ಬಿಟ್ಬಿಟ್ರೆ ನಿದ್ದೆನೇ ಬರ್ದಂಗೆ ಆಗ್ಬಿಡುತ್ತೆ. ಫೋನ್ ದೂರ ಇಟ್ಟು ಮಲಗಿದ್ರೆ ಭಾಳ ಉತ್ತಮ. ಭಯ ಉಂಟಾಗುವಂಥದ್ದು, ಎಲ್ಲರ ಮೇಲೆ ಸಂಶಯ ಉಂಟಾಗುವಂಥದ್ದು. ಈ ವಾರದಲ್ಲಿ ವಾರದ ಮೊದಲು 3 ದಿನ ಮತ್ತು ಕೊನೆ 2 ದಿನ ಎಚ್ಚರ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ತುಂಬ ಟೈಮು ನಿಮ್ಮದು ಚೆನ್ನಾಗಿರುತ್ತೆ. ಇನ್ನು ರಾಶಿಚಕ್ರದಲ್ಲಿ 7ನೇ ರಾಶಿಯೇ ತುಲಾರಾಶಿ. ತುಲಾರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಸ್ವಾಗತ. 12ನೇ ತಾರೀಕಿಂದ 18ನೇ ತಾರೀಕು ನವಂಬರ್ 2023ರ ವಾರ ಭವಿಷ್ಯ ಕಾರ್ಯಕ್ರಮ ತುಲಾರಾಶಿ ಜಾತಕರಿಗೆ.
ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀನಿ. ರವಿ ಮತ್ತೆ ಮಂಗಳ ಎರಡನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತುಂಬಾ ಪವರ್ಫುಲ್ ಆಗಿ ಮಾತಾಡ್ತೀರಾ. ಆಮೇಲೆ ಇನ್ನೊಬ್ಬರಿಗೆ ಮನಸ್ಸು ನೋವಾಗೋ ತರ ಮಾತಾಡುವ ಚಾನ್ಸಸ್ ಇರುತ್ತೆ. ಯಾರಿಗೂ ಕೂಡ ಮನಸ್ಸಿನಿಂದನೂ ಕೂಡ ನಾ ಮಾತಾಡೋ ಮಾತಿನಿಂದ ಅದನ್ನ ವಾಚ ಅಂತೀವಿ, ಅದರಿಂದನೂ ಕೂಡ ಯಾರಿಗೂ ನೋವು ಕೊಡಬಾರದು. ಆದಷ್ಟು ಬಹಳ ಮಧುರವಾಗಿ ಮಾತಾಡೋಕ್ಕೋಸ್ಕರ ಮಾತಾಡೋದನ್ನ ಪ್ರಯತ್ನ ಮಾಡಿ. ಆಮೇಲೆ ಧನ ಪ್ರಾಪ್ತಿಯಾಗುತ್ತಾ ತುಲಾ ರಾಶಿಯವರಿಗೆ ಅಂದ್ರೆ ಸಪ್ತಮಾಧಿಪತಿ, ದ್ವಿತೀಯ ಭಾವದಲ್ಲಿ ಅಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಧನ ಲಾಭ ಆಗುವಂಥದ್ದು, ನಿಮ್ಮ ಸ್ನೇಹಿತರು ನಿಮ್ಮ ಮನೆಗೆ ಬರುವಂಥದ್ದು, ಸ್ನೇಹಿತರಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳಿರುತ್ತೆ ಈ ವಾರ. ಹಾಗಾದ್ರೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು ಮೂರು ದಿನ ಭಾನುವಾರ ಸೋಮವಾರ ಮಂಗಳವಾರ ಸ್ನೇಹಿತರನ್ನ ಸಂಧಿಸ್ತೀರಿ. ಒಡವೆಗಳನ್ನು ಕೊಂಡ್ಕೊಳ್ಳುವಂಥದ್ದು ಅಥವಾ ಸಿಗುವಂಥದ್ದು, ಕಾಣಿಕೆಗಳು ಯಾರನ್ನ ಗಿಫ್ಟ್ ಕೊಡ್ಬೋದು, ಸನ್ಮಾನಗಳು ಉಂಟಾಗುತ್ತೆ, ಗೌರವ ಶಾಲು ಒದಿಸ್ಬೋದು, ಸನ್ಮಾನ ಮಾಡ್ಬೋದು, ಉತ್ತಮ ಸೌಕರ್ಯಗಳು ಸಿಗುವಂಥದ್ದು, ಹಿರಿಯರ ಜೊತೆ ಉತ್ತಮ ಸಂಬಂಧಗಳು ನಿಮಗೆ ಉಂಟಾಗುತ್ತೆ. ಆದರೆ ಭಾನುವಾರ ಸೋಮವಾರ ಮಂಗಳವಾರ ಸೂಪರ್ ಆಗಿದೆ, ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ, ಕುಟುಂಬದಲ್ಲಿ ದುಃಖ, ಕಣ್ಣುಗಳಿಗೆ ತೊಂದರೆ ಆಗ್ಬೋದು, ಗಾಡಿ ವಾಹನಗಳನ್ನು ಟೂ ವೀಲರ್ಗಳು ಓಡಿಸ್ಬೇಕಾದ್ರೆ ಎಚ್ಚರ, ಕಣ್ಣಿಗೇನಾದರೂ ಕಸ ಬಿದ್ದುಬಿಟ್ರೆ ತುಂಬ ಕಷ್ಟ. ಇನ್ನು ಬೇರೆಯವ್ರಿಗೆ ಕಣ್ಣಿಗೆ ನಮ್ಮ ಕೂದಲೇ ಕಣ್ಣಿಗೆ ಹೋಗ್ಬಿಟ್ಟಾಗ ಎಷ್ಟು ಹಿಂಸೆ ಆಗ್ಬೋದು, ಅಥವಾ ಪ್ರಯತ್ನಗಳು ಏನೇ ಮಾಡಿದ್ರು ಸೋಲು ಉಂಟಾಗುತ್ತೆ. ಆದರೆ ವಾರದ ಕೊನೆ ಎರಡು ದಿನ ಶುಕ್ರವಾರ ಶನಿವಾರ ಮತ್ತೆ ಟೈಮ್ ಚೆನ್ನಾಗಿರುತ್ತೆ. ಕೀರ್ತಿ, ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಜಯ, ಧನ ಲಾಭ, ಶತ್ರುಗಳ ಮೇಲೆ ವಿಜಯ ಉಂಟಾಗುತ್ತೆ. ಅಂದರೆ ಈ ವಾರ ಒಟ್ಟು ಐದು ದಿನ ಶುಭ, ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ ಬುಧವಾರ ಗುರುವಾರ ಜಾಗ್ರತೆ. ಇನ್ನು ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ. ಎಲ್ಲರಿಗೂ ಕೂಡ ವೃಶ್ಚಿಕ ರಾಶಿ ಜಾತಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. 12ನೇ ತಾರೀಕು ನವೆಂಬರ್ ಇಂದ 18ನೇ ತಾರೀಕು ನವೆಂಬರ್ 2023ರ ವಾರ ಭವಿಷ್ಯ ಕಾರ್ಯಕ್ರಮ ಎಲ್ಲ ಮುಹೂರ್ತ ತಿಳಿಸಿದ್ದೀನಿ. ಲಕ್ಷ್ಮೀ ಪೂಜೆ ಮಾಡಿದ್ರೆ ಲಕ್ಷ್ಮೀ ಅನುಗ್ರಹ ಯಾವಾಗುತ್ತೆ ಅನ್ನೋದನ್ನ ವಿಡಿಯೋ ಯಾರು ಸ್ಟಾರ್ಟಿಂಗಿಂದ ನೋಡ್ತಿದ್ದೀರಾ ಅವರಿಗೆ ಮುಹೂರ್ತಗಳು ಗೊತ್ತಾಗುತ್ತೆ. ಆದರೆ ವೃಶ್ಚಿಕ ರಾಶಿಯಲ್ಲೇ ಈ ವಾರ ಅಂದರೆ 16ನೇ ತಾರೀಕು ಮಂಗಳ ಗ್ರಹ, 17ನೇ ತಾರೀಕು ನವೆಂಬರ್ ಸೂರ್ಯಗ್ರಹ ನಿಮ್ಮ ರಾಶಿಗೆ ಪ್ರವೇಶ ಆಗ್ತಾರೆ. ವೃಶ್ಚಿಕ ರಾಶಿಗೆ ಚಳಿ ಅನ್ನೋದು ಕೂಡ ಹೆಚ್ಚಾಗುತ್ತೆ. ನಿಮ್ಮ ರಾಶಿಗೆ ಸೂರ್ಯ ಮತ್ತು ಮಂಗಳ ಗ್ರಹ ಸಂಚಾರ ಆಗೋದ್ರಿಂದ ಕಣ್ಣುಗಳಿಗೆ ತೊಂದರೆ ಆಗ್ಬೋದು, ಕೂದಲು ಜಾಸ್ತಿ ಉದುರಬಹುದು, ಅದಕ್ಕೆ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ಳಿ. ಕೆಲವರಿಗೆ ಜ್ವರ ಬರ್ಬೋದು, ಕೋಲ್ಡ್ ಕೂಡ ಆಗುವ ಸಾಧ್ಯತೆ ಇರುತ್ತೆ. ಆದರೆ ವಾರದ ಕೊನೆ ಸ್ಟಾರ್ಟಿಂಗ್ ಮೂರು ದಿವಸ ಭಾನುವಾರ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ, ಅನಾರೋಗ್ಯ ಉಂಟಾಗುವಂಥದ್ದು, ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗುವಂಥದ್ದು, ಆಮೇಲೆ ಸೋಮಾರಿತನ, ಸ್ನೇಹಿತರ ಜೊತೆ ಮನಸ್ತಾಪಗಳು ಆಗುವ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ಭಾನುವಾರ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ, ಬುಧವಾರ ಗುರುವಾರ ವೃಶ್ಚಿಕ ರಾಶಿಯವರಿಗೆ ಸೂಪರ್ ಆಗಿರುತ್ತೆ. ಬಡ್ತಿ ಪ್ರಮೋಷನ್ ಆಗುವಂಥದ್ದು ಅಥವಾ ಮಾನಸಿಕವಾಗಿ ಉಲ್ಲಾಸವಾಗಿರೋದು, ಸನ್ಮಾನ ಗೌರವಗಳು ಸಿಗುವ ಸಾಧ್ಯತೆ ಇರುತ್ತೆ. ಮತ್ತೆ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರಲ್ಲ, ಮಾನ ನಷ್ಟ, ಧನ ನಷ್ಟ, ಹೊಸ ಕಾರ್ಯಗಳಿಗೆ ವಿಘ್ನಗಳು ವಾಗ್ವಾದಗಳು ಉಂಟಾಗುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯಲ್ಲಿ ರಾಶಿಯವರಿಗೆ ಈ ವಾರ 5 ದಿನ ಎಚ್ಚರವಾಗಿರಬೇಕು, ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ. ಆದ್ದರಿಂದ 5 ದಿನ ಎಚ್ಚರವಾಗಿರೋದ್ರಿಂದ ನೀವೆಲ್ಲರೂ ಕೂಡ ಅನ್ನದಲ್ಲಿ ಮಾಡಿರುವಂಥ ಖೀರನ್ನು ತಾಯಿ ಮಹಾಲಕ್ಷ್ಮಿಗೆ ಪ್ರಸಾದವಾಗಿ ಇಟ್ಟಾಗ ನಿಮಗೆ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 12ನೇ ತಾರೀಕು ನವೆಂಬರ್ ಇಂದ 18ನೇ ತಾರೀಕು ನವೆಂಬರ್ 2023ರ ಧನಸ್ಸು ರಾಶಿ ವಾರ ಭವಿಷ್ಯ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನಸ್ಸು ರಾಶಿ ಜಾತಕರಿಗೆ. ಹಾಗಾದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅನ್ನೋಂಥ ವಿಚಾರ ತಿಳಿಸ್ತೀನಿ. 16ನೇ ತಾರೀಕು ಮತ್ತು 17ನೇ ತಾರೀಕು ಸೂರ್ಯ ಮತ್ತು ಮಂಗಳ 12ನೇ ಮನೆಯಲ್ಲಿ ಸಂಚಾರ, ಧನುರಾಶಿಗೆ ಭಾಗ್ಯಾಧಿಪತಿ ಕುಜ, ಆಮೇಲೆ ಕುಜ 12ನೇ ಮನೆಯಾಧಿಪತಿ 12ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದು ಬಹಳ ವಿಶೇಷ. ಹಾಗಾದರೆ ನಿಮ್ಗೆ ಯಾವ ರೀತಿ ಫಲಾನುಫಲ ಸೂರ್ಯ ಮತ್ತು ಮಂಗಳ ಗ್ರಹ ಕೊಡ್ಬೋದು ಅಂದಾಗ, ನಿಮಗೆ ಆಸೆ ಆಕಾಂಕ್ಷೆಗಳು
ವೀರ್ಯ ಉತ್ಪತ್ತಿ ಹೆಚ್ಚಾಗುವಂಥದ್ದು, ಉಲ್ಲಾಸವನ್ನು ನೀವು ಪಡುವಂಥದ್ದು ಇವೆಲ್ಲನೂ ಕೂಡ ಹೆಚ್ಚಾಗುತ್ತೆ. ಧೈರ್ಯನೂ ಕೂಡ ಹೆಚ್ಚಾಗುತ್ತೆ, ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗುತ್ತೆ. ಧನುಸು ರಾಶಿಯವರಿಗೆ ವಾರದ ಮೊದಲು ಮೂರು ದಿನ ಭಾನುವಾರ ಸೋಮವಾರ ಮಂಗಳವಾರ ಆದಾಯದಲ್ಲಿ ಏರಿಕೆ ಆಗುತ್ತೆ. ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ. ವಿವಾಹದಿಂದ ಭಾಗ್ಯ ಉಂಟಾಗುತ್ತೆ. ಭಾನುವಾರ ಸೋಮವಾರ ಮಂಗಳವಾರ ತುಂಬ ಟೈಮ್ ಚೆನ್ನಾಗಿದೆ. ಮದ್ಯ ವ್ಯಾಪಾರಸ್ಥರಿಗೂ ಅಷ್ಟೇ, ನೀರಿನ ವ್ಯಾಪಾರಸ್ಥರು, ಆಯಿಲ್ ವ್ಯಾಪಾರಸ್ಥರು ಮತ್ತು ವಾಣಿಜ್ಯ ವ್ಯಾಪಾರಗಳು ಇವರೆಲ್ಲರಿಗೂ ಒಳ್ಳೆ ಲಾಭ ಆಗುತ್ತೆ. ಮತ್ತು ಮಧ್ಯದಲ್ಲಿ ಭಾನುವಾರ ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಧನುಸು ರಾಶಿಯವರು ಎಚ್ಚರ, ಅನಾವಶ್ಯಕ ಖರ್ಚು ಉಂಟಾಗುವಂಥದ್ದು, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಶೀಘ್ರ ಕೋಪ ಬರುವಂಥದ್ದು. ಒಂದೊಂದ್ಸಲ ನಮಗೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಸಡನ್ನಾಗಿ ಸಿಟ್ಟು ಬಂದ್ಬಿಡುತ್ತೆ, ಅದನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳೇಬೇಕು. ವಾಹನ ಡ್ರೈವ್ ಮಾಡೋರು ಏನು ಮಾಡ್ತಾರೆ, ಸಡನ್ನಾಗಿ ಬ್ರೇಕ್ ಹಾಕಲೇಬೇಕು. ಹಾಗೆ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನು ವಾರದ ಕೊನೆ ಎರಡು ದಿನ ಶುಕ್ರವಾರ ಶನಿವಾರ ಉನ್ನತವಾದ ಅಂತಸ್ತನ್ನು ಪಡಿತೀರಿ, ಹಿರಿಯರ ಜೊತೆ ಉತ್ತಮ ಸಂಬಂಧವನ್ನು ಪಡಿತೀರಿ, ಮತ್ತು ನಿಮಗೆ ಕೀರ್ತಿ ಲಾಭಗಳೆಲ್ಲ ಪ್ರಾಪ್ತಿಯಾಗುತ್ತೆ. ಧನುಸು ರಾಶಿಯವರಿಗೆ ವಾರ ಒಟ್ಟು ಐದು ದಿನ ಶುಭ. ಭಾನುವಾರ ಸೋಮವಾರ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ ಬುಧವಾರ ಗುರುವಾರ ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 12 ನವೆಂಬರ್ 2023 18 ನವೆಂಬರ್ 2023 ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಮಕರ ರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿದು ಸಪ್ರೇಟು ವಿಡಿಯೋ ಮಾಡಿದ್ದೀನಿ, ದೀಪಾವಳಿ ಭವಿಷ್ಯ ಅಂತ. ಲಕ್ಷ್ಮೀ ಪೂಜೆ ಎಷ್ಟು ಗಂಟೆಗೆ ಮಾಡಬೇಕು ಆ ವಿಚಾರ ಎಲ್ಲ ಕೂಡ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಹಾಗಾದರೆ ಮಕರ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ನಿಮಗೆ ಲಾಭ ಸ್ಥಾನದಲ್ಲಿ ಸೂರ್ಯ ಮಂಗಳ ಎಲ್ಲ ಇರೋದ್ರಿಂದ ಎಲ್ಲ ರೀತಿಯ ಲಾಭ ಅನುಕೂಲಗಳನ್ನು ಸೂರ್ಯನು ಕೊಡಬೇಕು. ಗೌರ್ಮೆಂಟ್ ಕೆಲಸ ಕಾರ್ಯಗಳೆಲ್ಲ ಆಗಬೇಕು, ಪೊಲೀಸ್ ಅಧಿಕಾರಿಗಳಿಂದ ನಿಮಗೆ ಅನುಕೂಲಗಳಾಗಬೇಕು ಅಂದರೆ ಆಗುತ್ತೆ. ಯಾರ್ಯಾರು ಆರ್ಮಿ ಮಿಲಿಟ್ರಿ ಪೊಲೀಸ್ ಅಫಿಷಿಯಲ್ಸ್ ಇದ್ದೀರಿ ಎಲ್ಲ ಅತ್ಯಂತ ಲಾಭದಾಯಕವಾದಂತಹ ಸಮಯ ಅನ್ನುವಂಥದ್ದು ಮಕರ ರಾಶಿ ಜಾತಕರಿಗೆ. ಹಾಗಾದರೆ ಮಕರ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ವಾರದ ಮೊದಲು ಐದು ದಿನ ಅಧಿಕಾರ ಪಡಿತೀರಿ. ಇವಾಗ ಯಾಕೆಂದರೆ ನನಗೆ ಪೋಸ್ಟಿಂಗ್ ಸಿಗಬೇಕು, ಪೊಲೀಸ್ ಆಫೀಸರ್ಸ್ ಮಿಲಿಟ್ರಿ ಪ್ಯಾರಾಮಿಲಿಟ್ರಿಗಳ ಕೆಲಸ ಮಾಡ್ತಿರ್ತೀರಿ, ಅಧಿಕಾರ ಅನ್ನೋದು ಬೇಕಾಗುತ್ತೆ. ಒಂದ್ಸಲ ಟ್ರಾನ್ಸ್ಫರ್ ಆಗಿಬಿಟ್ಟಿರುತ್ತೆ, ಇನ್ನು ಪೋಸ್ಟಿಂಗ್ ಆಗಿರಲ್ಲ ಅಂಥವ್ರಿಗೆಲ್ಲ ಒಳ್ಳೆ ಅಧಿಕಾರ ಪಡಿತೀರಿ. ಬಹಳ ಗೌರವ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ, ಸೇವೆಯಲ್ಲಿ ಬಡ್ತಿ ಪ್ರಾಪ್ತಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಆಗಿ ಮರು ವಿವಾಹಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ಎಷ್ಟೋ ಜನ, ಅಂಥವ್ರಿಗೂ ವಿವಾಹ ಭಾಗ್ಯ ಉಂಟಾಗುತ್ತೆ. ಉನ್ನತವಾದ ಜೀವನ ಮಟ್ಟ ಇರುತ್ತೆ. ಆದರೆ ವಾರದ ಕೊನೆ ಎರಡು ದಿನ ಶುಕ್ರವಾರ ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಶೀಘ್ರ ಕೋಪ, ಚಿಕ್ಕ ಚಿಕ್ಕ ಬಿಟ್ಟು ವಿಷಯಕ್ಕೂ ಕೋಪ ಮಾಡ್ಕೊತೀರಾ, ಕೋಪ ಮಾಡ್ಕೋಬೇಡಿ, ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಅಧಿಕ ಖರ್ಚು ಉಂಟಾಗುವಂಥದ್ದು ಅಥವಾ ಕೆಲವರಿಗೆ ಅನಾರೋಗ್ಯ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ರಾಶಿಚಕ್ರದಲ್ಲಿ 11ನೇ ರಾಶಿಗೆ ಕುಂಭರಾಶಿ. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಕುಂಭರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 12ನೇ ತಾರೀಕು ನವೆಂಬರಿಂದ 18ನೇ ತಾರೀಕು ನವೆಂಬರ್ 2023 ಕುಂಭರಾಶಿ ವಾರ ಭವಿಷ್ಯ. ಕುಂಭರಾಶಿಯವರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಕುಂಭರಾಶಿಯಲ್ಲಿ ಶನಿ ಮಹಾತ್ಮ ನಿಮಗೆ 10ನೇ ಮನೆಯಲ್ಲಿ ಸೂರ್ಯ ಮಂಗಳ ಮತ್ತು ಬುಧ ಇವರೆಲ್ಲ ರಾಶಿ ಪರಿವರ್ತನೆ. 16ನೇ ತಾರೀಕು ಮಂಗಳ ಗ್ರಹ ಬಂದ್ಬಿಡ್ತಾನೆ ತುಲಾರಾಶಿಯಿಂದ ವೃಷಿಕ ರಾಶಿಗೆ. 17ನೇ ತಾರೀಕು ಸೂರ್ಯನು ಕೂಡ ತುಲಾರಾಶಿಯಿಂದ ವೃಷಿಕ ರಾಶಿಗೆ ಬಂದ್ಬಿಡ್ತಾನೆ. 10ನೇ ಮನೆ ಅಂದರೆ ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅಂದರೆ ಪೊಲೀಸ್ ಆಫೀಸರ್ಸ್ಗೆ, ಮಿಲಿಟ್ರಿನಲ್ಲಿ ಕೆಲಸ ಮಾಡೋರಿಗೆ, ಪ್ಯಾರಾಮಿಲಿಟ್ರಿನಲ್ಲಿ ಕೆಲಸ ಮಾಡೋರಿಗೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಕೆಲಸ ಮಾಡೋರಿಗೆ, ಫೈರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಆಮೇಲೆ ರಾಜಕಾರಣಿಗಳಿಗೆ ಅನುಕೂಲವಾದಂಥ ಸಮಯ. ಈ ಸಮಯದಲ್ಲಿ ಯಾರ್ಯಾರು MP ಆಸೆ ಆಕಾಂಕ್ಷಿಗಳಾಗಿದ್ದೀರಿ, ಈ ಸಮಯದಲ್ಲಿ ಪ್ರಯತ್ನಗಳು ಪಟ್ಟರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಸ್ಥಾನ ಮಾನ ಅಧಿಕಾರ ಅನ್ನೋದು ಪಡೆಯೋಕ್ಕೆ ಅನುಕೂಲ ಆಗುತ್ತೆ. ನಿಮಗೆ ಗೌರವಗಳು ಕೂಡ ಪ್ರಾಪ್ತಿಯಾಗುತ್ತೆ ಈ ವಾರ. ಆದರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದರೆ ಕುಂಭರಾಶಿಯವರಿಗೆ ವಾರದ ಮೊದಲು ಮೂರು ದಿನ ಭಾನುವಾರ ಸೋಮವಾರ ಮಂಗಳವಾರ ವ್ಯಾಪಾರದಲ್ಲಿ ನಷ್ಟ, ಹೊಟ್ಟೆ ತೊಂದರೆ ಆಗ್ಬೋದು,
ಅನಾವಶ್ಯಕ ಖರ್ಚು ಉಂಟಾಗುವ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ ನಾಲ್ಕು ದಿನ ಭಾನುವಾರ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ವಿವಾಹ ಭಾಗ್ಯ ಪ್ರಮೋಷನ್ ಆಗುವಂಥದ್ದು ಬಡ್ತಿ ಮದ್ಯ ವ್ಯಾಪಾರದಲ್ಲೂ ಕೂಡ ಧನ ಲಾಭ ದ್ರವ್ಯ ವ್ಯಾಪಾರದಿಂದನೂ ಕೂಡ ಲಾಭ ಅಂದರೆ ನೀವು ಆಯಿಲ್ಲು ಪೆಟ್ರೋಲು ಡೀಸೆಲ್ಲು ಎಲ್ಲ ವ್ಯಾಪಾರಗಳು ಲಾಭ ಆಗುತ್ತೆ. ಬಿಸ್ಲರಿ ವಾಟರ್ ವ್ಯಾಪಾರ ಮಾಡೋರಿಗೂ ಲಾಭ ಆಗುತ್ತೆ. ನಿಮ್ಮ ಆದಾಯದಲ್ಲೂ ಕೂಡ ಏರಿಕೆ ಆಗುತ್ತೆ. ಇನ್ನು ರಾಶಿಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನ ರಾಶಿ. ನಿಮಗೆ ಕುಂಭರಾಶಿಯವರಿಗೆ ವಾರದ ಮೊದಲು ಮೂರು ದಿನ ಟೈಮ್ ಚೆನ್ನಾಗಿರಲ್ಲ. ಹೊಟ್ಟೆ ತೊಂದರೆ ಅಂದರೆ ಗ್ಯಾಸ್ಟಿಕ್ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಆ ಥರ ವಾರದ ಮೊದಲು ಮೂರು ದಿನ ಇರುತ್ತೆ. ಆದರೆ ವಾರದ ಕೊನೆ ನಾಲ್ಕು ದಿನ ಮಾತ್ರ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ವಿವಾಹ ಭಾಗ್ಯ ಅಂತ ಹೇಳಿದ ತಕ್ಷಣ ಯಾರಂದ್ರೆ ಅವ್ರನ್ನೇ ವಿವಾಹ ಆಗಬಾರ್ದು. ನೀವು ವಿವಾಹ ಆಗಬೇಕಾದ್ರೆ ಏನೇನು ನಾವು ಮಾಡಿರುವಂಥ ಪ್ರಾರಬ್ಧ ಕರ್ಮಗಳಿದೆ, ನಾವು ಮಾಡ್ಕೊಳ್ಳುವಂಥವ್ರಿಗೂ ಏನೇನು ಪ್ರಾರಬ್ಧ ಕರ್ಮಗಳಿದೆ ಅದನ್ನು ಪರಿಹಾರ ಮಾಡಿಕೊಂಡು ವಿವಾಹ ಜೀವನವನ್ನು ಮಾಡ್ಕೋಬೋದು. ಅವಾಗ ವಿವಾಹ ಭಾಗ್ಯದಲ್ಲಿ ಸಫಲತೆ, ಆದಾಯದಲ್ಲಿ ಏರಿಕೆ ಎಲ್ಲ ಆಗುತ್ತೆ ವಾರದ ಕೊನೆ ನಾಲ್ಕು ದಿನ ಕುಂಭರಾಶಿಯವರಿಗೆ. ಇನ್ನು ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅಂದರೆ ಹನ್ನೆರಡನೇ ತಾರೀಕಿಂದ ಹದಿನೆಂಟನೇ ತಾರೀಕು ನವಂಬರ್ 2023 ವಾರ ಭವಿಷ್ಯ ಕಾರ್ಯಕ್ರಮ. ಮೀನರಾಶಿಯವರಿಗೆಲ್ಲ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಅನ್ನೋಂಥದ್ದು ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಇನ್ನು ದೀಪಾವಳಿ ಇದೆ, ಸಪ್ರೇಟ್ ವಿಡಿಯೋ ಇದೆ, ಅಲ್ಲೂ ಕೂಡ ನೀವು ನೋಡಿ ತಿಳ್ಕೋಬೋದು. ದೀಪಾವಳಿ ಹಬ್ಬ ಅಂದ್ರೇ ಸಂಸ್ಕೃತದಲ್ಲಿ ದೀಪಗಳ ಹಬ್ಬ, ದೀಪಗಳ ಮಾಲೆಯ ಹಬ್ಬ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಮೀನರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ? 16ನೇ ತಾರೀಕು ಮಂಗಳ ಗ್ರಹ ರಾಶಿ ಪರಿವರ್ತನೆ, 17ನೇ ತಾರೀಕು ಸೂರ್ಯನ ರಾಶಿ ಪರಿವರ್ತನೆ. ಇವರೆಲ್ಲ ಮಂಗಳ ಮತ್ತು ಸೂರ್ಯ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದು, ಭಾಗ್ಯ ಸ್ಥಾನಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಯಾರ್ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿದ್ದೀರಿ ಅಲ್ಲಿ ನೀವು ಸಕ್ಸಸ್ ಅನ್ನು ಪಡಿತೀರಾ. ಹಾಗಾದರೆ ಈ ವಾರ 5 ದಿನ ಸ್ವಲ್ಪ ಟೈಮ್ ಚೆನ್ನಾಗಿರಲ್ಲ. ಮೀನರಾಶಿಯವರಿಗೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಏನೋ ಒಂಥರ ಆತಂಕ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಕೋಪ, ಕಲಹಗಳು ಮಾಡಿಕೊಳ್ಳುವಂಥದ್ದು, ಸಾರ್ವಜನಿಕರಿಂದ ಅಪಮಾನ ಆಗುವಂಥದ್ದು, ವಾದ ವಿವಾದಗಳಾಗುವ ಸಾಧ್ಯತೆ ಇರುತ್ತೆ. ಆದರೆ ವಾರದ ಕೊನೆ 2 ದಿನ ಸೂಪರ್ ಆಗಿರ್ತೀರಿ. ಸಂತೋಷ ಅನ್ನೋದು ಹುಕ್ಕುತ್ತೆ ನಿಮ್ಮ ಜೀವನದಲ್ಲಿ, ನಿಮಗೆ ಗೌರವಗಳು ಪ್ರಾಪ್ತಿಯಾಗುತ್ತೆ, ಅಧಿಕಾರ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸೇವೆಯಲ್ಲಿ ಬಡ್ತಿಯಾಗುತ್ತೆ, ಪ್ರಮೋಷನ್ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ಅತಿ ಹೆಚ್ಚು ಲಾಭವನ್ನು ಶುಕ್ರವಾರ ಶನಿವಾರ ಮಾಡ್ಕೊತೀರಾ. ಆದರೆ ವಾರದ ಮೊದಲು 5 ದಿನ ಮೀನರಾಶಿ ಜಾತಕರು ಜಾಗ್ರತೆಯನ್ನು ವಹಿಸಿ, ರಾಹು ಬೇರೆ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗಿದ್ದಾನೆ. ರಾಹು ಕೇತು ಗೋಚಾರ ಫಲ ಮೀನರಾಶಿದು ಸಪರೇಟಾಗಿ ವಿಡಿಯೋ ಮಾಡಿದ್ದೀನಿ, ಎಲ್ಲ ರಾಶಿದು ಮಾಡಿದ್ದೀನಿ, ಮೇಷರಾಶಿಯಿಂದ ಮೀನರಾಶಿವರೆಗೂ ಆಸಕ್ತಿ ಇರುವಂಥವ್ರು ನೋಡ್ಬೋದು. ಪ್ರಿಯ ವೀಕ್ಷಕರೇ, ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಸುಖ ಸಮೃದ್ಧಿ ತಾಯಿ ಮಹಾಲಕ್ಷ್ಮಿ ಕೊಡಲಿ ಅಂತೇಳಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ತಾಯಿ ಮಹಾಲಕ್ಷ್ಮಿ ನಿಮಗೆಲ್ಲ ಅಷ್ಟೈಶ್ವರ್ಯಗಳನ್ನ ಕೊಡಲಿ. ಪ್ರಿಯ ವೀಕ್ಷಕರೇ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.